ಸೌಂದರ್ಯರವರ ನಟನೆ ಪ್ರಾಮುಖ್ಯತೆ ಹಾಗೂ ವಿಭಿನ್ನ ಶೈಲಿ ಹೇಗಿತ್ತು ಅಂದರೆ, ಸೌಂದರ್ಯ ಅವರು ಮರಣ ಹೊಂದುವುದಕ್ಕೂ ಮುಂಚೆ ತೆಲುಗು ಸ್ಟಾರ್ ನಟ ಬಾಲಕೃಷ್ಣ ತಮ್ಮ ನಿರ್ದೇಶನದಲ್ಲಿ ಒಂದು ಭಾರಿ ಬಜೆಟ್ ಚಿತ್ರವನ್ನು ಆರಂಭಿಸಿದ್ದರು. ಆ ಚಿತ್ರದ ಹೆಸರು ನರ್ತಶಾಲ. ಇದು ರಾಮಾಯಣ ಆಧಾರಿತ ಚಿತ್ರ. ಇದರಲ್ಲಿ ಸೌಂದರ್ಯ ಅವರು ಸೀತಾದೇವಿಯ ಪಾತ್ರ ಮಾಡುತ್ತಿದ್ದರು. ಚಿತ್ರದ ಒಂದಷ್ಟು ಚಿತ್ರೀಕರಣ ಕೂಡ ಮುಗಿದಿತ್ತು. ಆದರೆ ಸೌಂದರ್ಯ ಅವರ ಅಕಾಲಿಕ ಮರಣಕ್ಕೆ ತುತ್ತಾದ ಮೇಲೆ ಬಾಲಕೃಷ್ಣ ಆ ಚಿತ್ರವನ್ನು ಅಲ್ಲಿಗೆ ನಿಲ್ಲಿಸಿದರು. ಬೇರೆ ನಟಿಯರನ್ನು ಹಾಕಿಕೊಂಡು ಸಿನಿಮಾ ಮಾಡಬಹುದಲ್ಲ ಅಂತ ಕೇಳಿದಾಗ, ಸೌಂದರ್ಯ ಬಿಟ್ಟರೆ ಆ ಪಾತ್ರ ಮಾಡಬಲ್ಲ ನಟಿ ಈಗ ಯಾರೂ ಇಲ್ಲ ಎಂದು ಉತ್ತರಿಸಿದರು ಬಾಲಕೃಷ್ಣ. ಇದು ಸೌಂದರ್ಯರವರ ನಟನೆಗಿದ್ದ ವೈಶಿಷ್ಟ್ಯತೆ. ಸೌಂದರ್ಯ ಅವರು ತನ್ನ ಬಾಲ್ಯ ಸ್ನೇಹಿತ ರಘು ಅವರನ್ನು ಮದುವೆಯಾದರು. ಇವರ ಸಾಂಸಾರಿಕ ಜೀವನ ತುಂಬ ಉತ್ತಮವಾಗಿತ್ತು. ಪ್ರೆಗ್ನೆಂಟ್ ಆಗಿದ್ದ ಸೌಂದರ್ಯ ಅವರು 2004 ಮರಣ ಹೊಂದಿದ ನಂತರ ಅವರ ಕುಟುಂಬದಲ್ಲಿ ಆಸ್ತಿಗಾಗಿ ದೊಡ್ಡ ಕಲಹ ಶುರುವಾಯಿತು. ಗಂಡ ಮತ್ತು ತಾಯಿ ಒಂದು ಕಡೆಯಾದರೆ ಅತ್ತಿಗೆ ಕುಟುಂಬ ಇನ್ನೊಂದು ಕಡೆ. ಸೌಂದರ್ಯ ಅವರಿಗೆ ಬೆಂಗಳೂರು ಹಾಗೂ ಹೈದರಾಬಾದ್ನಲ್ಲಿ 15 ವಿವಿಧ ರೀತಿಯ ಆಸ್ತಿಗಳು ಇದ್ದವು. ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಹೂಡಿಕೆ ಮಾಡಿದ್ದರು. ಕೊನೆಗೆ ಆಸ್ತಿ ವಿವಾದ ಕೋರ್ಟ್ ಮೆಟ್ಟಿಲೇರಿದಾಗ ರಾಜಿ ಮಾಡಿಕೊಂಡು ಸೌಂದರ್ಯ ಅವರ ಅಣ್ಣನ ಕುಟುಂಬಕ್ಕೆ ಒಂದಷ್ಟು ಆಸ್ತಿ ಕೊಟ್ಟು ಉಳಿದದ್ದನ್ನು ತಾವೇ ಇರಿಸಿಕೊಂಡರು ಗಂಡ ರಘು. ಸೌಂದರ್ಯ ಅವರ ತಾಯಿಯನ್ನು ತಾವೇ ಪೋಷಣೆ ಮಾಡುತ್ತಿದ್ದರು. ಹಾಗಾದರೆ ಸೌಂದರ್ಯ ಅವರ ಗಂಡ 2 ಮದುವೆ ಆಗಿದ್ದಾರಾ? ಮಾಧ್ಯಮ ಮೂಲಗಳ ಪ್ರಕಾರ ಸೌಂದರ್ಯ ಅವರ ಗಂಡ ರಘು ಅವರು ಗೋವಾ ಮೂಲದ ಡಾಕ್ಟರ್ ಅರ್ಪಿತಾ ಅವರನ್ನು ರಹಸ್ಯವಾಗಿ ಚರ್ಚ್ನಲ್ಲಿ 2 ಮದುವೆ ಆಗಿದ್ದಾರೆ ಎಂದು ತಿಳಿದು ಬಂದಿದೆ. ಗೋವಾ ರೆಸಾರ್ಟ್ ಒಂದರಲ್ಲಿ ರೂಮ್ ಬುಕ್ ಮಾಡುವಾಗ ರಘು ಅವರು ತಮ್ಮ 2 ಪತ್ನಿಯ ಹೆಸರನ್ನು ರೆಕಾರ್ಡ್ ಬುಕ್ನಲ್ಲಿ ನಮೋದೇ ಮಾಡಿದ ಮೇಲೆ ಈ ವಿಷಯ ಬಹಿರಂಗವಾಯಿತು ಎಂದು ಹೇಳಲಾಗಿದ್ದು, ಈಗ ತಮ್ಮ 2 ಪತ್ನಿ ಜೊತೆ ವಿದೇಶದಲ್ಲಿ ವಾಸವಿದ್ದಾರೆ ರಘು ಎಂದು ಹೇಳಲಾಗುತ್ತದೆ. ರಘು ಅವರು 2 ಮದುವೆ ಆಗಿರುವುದರ ಬಗ್ಗೆ ಯಾರಿಗೂ ಬೇಜಾರಿಲ್ಲ. ಆದರೆ ಸೌಂದರ್ಯ ಅವರ ಆಸ್ತಿಯಲ್ಲಿ ಹೆಚ್ಚಿನ ಭಾಗವನ್ನು ಅವರ ಅಣ್ಣನ ಕುಟುಂಬಕ್ಕೆ ಕೊಡಬೇಕಾಗಿತ್ತು ಅನ್ನೋದು ಹೆಚ್ಚು ಜನರ ಅಭಿಪ್ರಾಯವಾಗಿದೆ. ಸೌಂದರ್ಯ ಅವರ ಗಂಡ 2 ಮದುವೆ ಆಗಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ಅನಿಸಿದರೆ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.